ಈ ವರ್ಷದ ನವರಾತ್ರಿ ಅಖಂಡದ ಎಣ್ಣೆಯನ್ನು ಏನು ಮಾಡಬೇಕೆಂದು 20/10/2020 ಮಂಗಳವಾರದಂದು ಅಮ್ಮನವರು ಆಶೀರ್ವಚನದಲ್ಲಿ ನುಡಿದಿದ್ದಾರೆ. ಸಿದ್ದರಪೀಠದಿಂದ ಖರೀದಿ ಮಾಡಿದ ಮುಕ್ಕೂಟು ಎಣ್ಣೆಯಿಂದ ಮನೆಯಲ್ಲಿ ಒಂದು ಚಿಕ್ಕ ಮಣ್ಣಿನ ದೀಪವನ್ನು ಹಚ್ಚಿ ಅದರ ಮುಂದೆ ಒಂದು ನಿಮಿಷ ಕಣ್ಣು ತೆರೆದು ದೀಪವನ್ನು ನೋಡುತ್ತಾ ಧ್ಯಾನವನ್ನು ಮಾಡಬೇಕು. ನಂತರ ಬತ್ತಿಯು ಉರಿಯುವಾಗಲೇ ದೀಪದಲ್ಲಿರುವ ಎಣ್ಣೆಯ ಸಹಾಯದಿಂದ ಅದನ್ನು ಹಾರಿಸಬೇಕು. ಓಂ ಶಕ್ತಿ. ಓಂ ಶಕ್ತಿ. ದೈನಂದಿನ ಜೀವನಕ್ಕೆ ಶಿಸ್ತು ಮತ್ತು ಸಂಯಮದ ಅಗತ್ಯವಿದೆ. ಸುಳ್ಳು ಮತ್ತು ವಂಚನೆ ಹೆಚ್ಚಾದರೆ ವಿನಾಶವೂ ಹೆಚ್ಚಾಗುತ್ತದೆ. ಇಂದು ಹೆಚ್ಚುತ್ತಿರುವ ವಿನಾಶಗಳಿಗೆ ಇದುವೇ ಮುಖ್ಯ ಕಾರಣಗಳಾಗಿವೆ. ವಿವರಣೆ: ನಿಯಂತ್ರಣವಿಲ್ಲದ ಆಸೆ, ಆಕಾಂಕ್ಷೆಗಳು, ಅಹಂಕಾರವು ಪಾಪಕರ್ಮಕ್ಕೆ ಮತ್ತು ವಿನಾಶಕ್ಕಾದ ದಾರಿ ತೋರಿಸುತ್ತದೆ. ಉತ್ತಮ ನಡತೆ, ನೈತಿಕತೆ ಉಳ್ಳ ಬದುಕಿನ ಶೈಲಿಯನ್ನು ನಾವು ಅಳವಡಿಸಿಕೊಳ್ಳಬೇಕು. ನಿಸ್ವಾರ್ಥದ ಸಿದ್ಧಾಂತಗಳು, ನಮ್ಮ ಒಳಿತಿಗಿಂತ ಪರರ ಒಳಿತನ್ನು ಬಯಸುವಂತಹ ಆಲೋಚನೆಗಳು ಉತ್ತಮವಾದ ಗುಣಲಕ್ಷಣವಾಗಿರುತ್ತದೆ. ಸುಳ್ಳು, ಮೋಸ, ವಂಚಿಸುವಂತಹ ಕೆಲಸಗಳು ವಿನಾಶದತ್ತ ಕರೆದೊಯ್ಯುತ್ತದೆ. ಓಂ ಶಕ್ತಿ.